ದಗ್ಧ ಯೋಗದ ಅವಿಶ್ವಾಸ ನಿರ್ಣಯ ಮಂಡನೆ, ಬಿಜೆಪಿ ಬಲವರ್ಧನೆ, ಇದು ಜ್ಯೋತಿಷ್ಯ. ಕೇಂದ್ರ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆಗೆ ಆಯ್ಕೆ ಮಾಡಿಕೊಂಡ ದಿನ ಹೇಗಿದೆ, ಈ ದಿನದ ಮೂಲಕ ಮುಂದಿನ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನ ಈಗಲೇ ತಿಳ್ಕೊಳ್ಳುವಂತೆ ಮಾಡಿವೆ ವಿಪಕ್ಷಗಳು. ಅವಿಶ್ವಾಸ ಗೊತ್ತುವಳಿಗೆ ಆಯ್ಕೆ ಮಾಡಿಕೊಂಡ ಶುಕ್ರವಾರ ಹಾಗೆ ಅಷ್ಟಮಿ ತಿಥಿಯು ಏನನ್ನ ಸೂಚಿಸುತ್ತೆ ಅಂದ್ರೆ, 2019 ಲೋಕಸಭೆಯ ಸ್ಥಾನ ಗಳಿಕೆಯ ನಿರ್ಣಯ ಇವತ್ತಿನಿಂದಾನೇ ಶುರು ಅನ್ನೋದು ಗೊತ್ತಾಗತ್ತೆ. ಅಷ್ಟಮಿ ಭೃಗುವಾಸರ ಯುಕ್ತೆ ದಗ್ಧ ಯೋಗ ಅಂತ ಶಾಸ್ತ್ರ ವಚನ. ದಗ್ಧ ಅಂದ್ರೆ ಸುಟ್ಟು ಹೋದ, ಅಂದ್ರೆ ದೋಷಯುಕ್ತ ದಿನ ಅಂತ ಅರ್ಥ. ಇವತ್ತು ಅಷ್ಟಮಿಯು ಶುಕ್ರವಾರವೂ ಆಗಿದ್ದು ಸಂಸತ್ನಲ್ಲಿ ಅವಿಶ್ವಾಸ ಗೊತ್ತುವಳಿ. ನೋಡೋಣ ಇದರ ಫಲ ಹೇಗಿರತ್ತೆ. ಇವತ್ತಿನ ಫಲಿತಾಂಶನೇ ಮುಂದಿನ ಫಲಿತಾಂಶದ ಕೈಮರ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ, ಆದ್ರೂ ಒಂದು ಪ್ರಯತ್ನ ಮಾಡೇ ಮಾಡ್ತೀವಿ ಅನ್ನೋ ಛಲ. ಮುಂದಿನ ಸಲದ ಚುನಾವಣೆಯಲ್ಲಿ ಬಿಜೆಪಿ ಎಷ್ಟು ಸ್ಥಾನ ಗಳಿಸುತ್ತೆ ಅನ್ನೋದಕ್ಕಿಂತ ವಿರೋಧ ಪಕ್ಷದಲ್ಲಿ ಎಷ್ಟು ಸಂಸದರು ಪವಡಿಸ್ತಾರೆ ಅನ್ನೋದೇ ಇಂದಿನ ಅವಿಶ್ವಾಸ ಗೊತ್ತುವಳಿಯ ಉದ್ದೇಶ. ಈ ದಿನ ಪ್ರಕಾರ ಭವಿಷ್ಯ ನುಡಿಯೋದಾದ್ರೆ ವಿಪಕ್ಷಗಳು ದುರ್ಬಲವಾಗುವ, ಅವುಗಳ ಮಧ್ಯೆನೆ ಒಡಕು ಮೂಡುವ ಸ್ಥಿತಿ ಏರ್ಪಡೋದು ಖಾತ್ರಿಯಾಗ್ತಿದೆ. ಇವತ್ತು ಶುಕ್ರವಾರ, ಅಷ್ಟಮಿ ತಿಥಿ, ಇದು ದಗ್ಧ ಯೋಗದ ದಿನ. ಇವತ್ತು ಯಾವ ಘನ ಕಾರ್ಯ ಮಾಡಿದ್ರು ಅದು ನಿಷ್ಪ್ರಯೋಜಕಾನೆ. ಉಳಿದ ದಿನಗಳನ್ನ ಆಯ್ಕೆ ಮಾಡಬಹುದಿತ್ತು, ಆದ್ರೆ ಇವತ್ತಿನ ದಿನವನ್ನೇ ಆಯ್ಕೆ ಮಾಡಿಕೊಂಡ್ರು ಅಂದ್ರೆ ಇದು ತಮ್ಮ ದುರ್ಬಲತೆಯನ್ನ ಇಡೀ ದೇಶಕ್ಕೆ ಎತ್ತಿ ಹಿಡಿದಂತಾಗತ್ತೆ, ಅಲ್ಲದೆ ಬೇರೇನು ಪ್ರಯೋಜನವಾಗಲ್ಲ. ಲೋಕಸಭೆ ಚುನಾವಣೆ ಹತ್ರ ಬಂದಾಗ ವಿರೋಧ ಪಕ್ಷಗಳು ಇದೊಂದು ಕೊನೆಯ ಪ್ರಯೋಗ ಅಂತ ಹೊರಟಾಗಿದೆ. ಇಷ್ಟು ಹೊಸ ಹೊಸ ವಿಚಾರಗಳ ಮಂಡನೆಗಳಾದವು. ಆಗ ಇವರು ಅವಿಶ್ವಾಸ ನಿರ್ಣಯಕ್ಕೆ ಹೊರಟಿದ್ರೆ ಇದನ್ನ ದೇಶದ ಬಗೆಗಿರುವ ಉತ್ತಮ ಪ್ರಜ್ಞೆ ಅಂತ ಹೇಳಬಹುದಿತ್ತು. ಶುಕ್ರವಾರದ ದಿನದ ನಿರ್ಣಯವು ಮುಂದಿನ ಲೋಕಸಭಾ ಚುನಾವಣೆಯ ನಿರ್ಣಯವಾಗಿರುತ್ತೆ. ಯಾಕಂದ್ರೆ ಮೋದಿಯವರ ಆಳ್ವಿಕೆಯ ಇಷ್ಟು ವರ್ಷಗಳಲ್ಲಿ ಒಮ್ಮೆ ಕೂಡ ಅವಿಶ್ವಾಸ ಗೊತ್ತುವಳಿಗೆ ವಿರೋಧ ಪಕ್ಷಗಳು ಮುಂದಾಗದೆ ಇವತ್ತಿನ ದಗ್ಧ ಯೋಗದ ದಿನದಲ್ಲೇ ಮುಂದಾಗಿವೆ ಅಂದ್ರೆ ಇದು ಅವರ ಮುಂದಿನ ಪತನದ ಸಂಖ್ಯಾ ನಿರ್ಣಯ ಅಂತ ಹೇಳಬಹುದು. ಅಂತೂ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಎಷ್ಟು ಸ್ಥಾನ ಗಳಿಸುತ್ತೆ ಅಂತ ತಲೆ ಕೆರೆಕೊಳ್ಳುವ ಬದಲು ವಿರೋಧ ಪಕ್ಷದೊಳಗೆ ಎಷ್ಟು ಸ್ಥಾನ ಗಣನೀಯವಾಗಿ ಇಳಿಯತ್ತೆ ಅಂತ ಒಂದು ಸೂಚನೆ ಇದಾಗಿರತ್ತೆ. ಅವಿಶ್ವಾಸ ಗೊತ್ತುವಳಿ ಮಂಡನೆ ಪ್ರಜಾಪ್ರಭುತ್ವದ ಹಕ್ಕು. ಆದ್ರೆ ಯಾವಾಗ ಏನು ಎತ್ತ ಅನ್ನೋ ಆಲೋಚನೆ ಇಲ್ಲದೆ ಕೈಗೊಂಡ ಈ ಕಾರ್ಯದಿಂದಾಗಿ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಯ ಸಂಖ್ಯಾ ವೃದ್ಧಿಗೆ ಸಹಾಯ ಮಾಡಿದಂತಾಗತ್ತೆ ಅಂತ ಹೇಳ್ತಾರೆ ಜ್ಯೋತಿಷಿಗಳು.